ಎಸ್, ಖಂಡಿತವಾಗ್ಲೂ. ಈಗಾಗಲೇ ಕೊಪ್ಪಳ ಕ್ಷೇತ್ರ ಅಂದ ತಕ್ಷಣ ನಮಗೆ ನೆನಪಾಗುತ್ತೆ, ಸಾಕಷ್ಟು ವಿಭಿನ್ನವಾದಂತಹ ಕ್ಷೇತ್ರ. ಪ್ರತಿ ಕ್ಷೇತ್ರದ ವಿಚಾರವಾಗಿ ನಿಮ್ಮ ರಾಜ್ ನ್ಯೂಸ್ ಕೂಡ ಸರ್ವೆಯನ್ನು ನಡೆಸ್ತಾ ಇದೆ. ಇವತ್ತು ಕೊಪ್ಪಳ ಲೋಕ ಅಖಾಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬಿಜೆಪಿಯಿಂದ ಬಸವರಾಜ್, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ರಾಜಶೇಖರ್ ಹಿಟ್ನಾಳ್ ಅವರು ಸ್ಪರ್ಧೆಯನ್ನ ಮಾಡಿರುವಂತದ್ದು ತೀವ್ರವಾದಂತಹ ಪೈಪೋಟಿ ಕೂಡ ಇದೆ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಪ್ರಮುಖವಾಗಿ. ಪವಿತ್ರ, ಎಲ್ಲೋ ಒಂದು ಕಡೆ ಕೊಪ್ಪಳ ಅಂದ ತಕ್ಷಣ ಅಭಿವೃದ್ಧಿ ವಿಚಾರವಾಗಿ ನೋಡೋದಾದ್ರೆ, ಯಾಕಂದ್ರೆ ಪ್ರತಿ ಕ್ಷೇತ್ರ ಅಂದ ತಕ್ಷಣ ಮೊದಲು ನಮಗೆ ನೆನಪಾಗುವಂತದ್ದು ಅಭಿವೃದ್ಧಿ ವಿಚಾರ. ಯಾರು ಎಷ್ಟು ಅಭಿವೃದ್ಧಿ ಮಾಡಿದಾರೆ ಅವರಿಗೆ ಜನರು ಮತ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಟ್ಟು ಮತದಾರರು ಇರುವಂತದ್ ನಾವು ನೋಡ್ತಾ ಹೋಗೋಣ. 18,51,700 ಮತದಾರರು ಅಲ್ಲಿದ್ದಾರೆ ಸದ್ಯದ ಮಟ್ಟಿಗೆ. ಇದು ಮತದಾರರ ವಿವರ. ಇಲ್ಲಿ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಇತರೆ ಆಗಿರ್ಬೋದು, ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಸಮಾನ ಇದ್ದಾರೆ ಖಂಡಿತ, ಅದು ನಿಜನೇ. ಒಟ್ಟು ಮತದಾರರ ಸಂಖ್ಯೆ ನಾವು ನೋಡ್ತಾ ಹೋದ್ವಿ. ಅದ್ರ ಜೊತೆಗೆ ಒಂದು ಕಡೆ ಕಾಂಗ್ರೆಸ್ ಪರ ಯಾರು ಒಲವನ್ನ ವ್ಯಕ್ತಪಡಿಸಿದ್ದಾರೆ, ಬಿಜೆಪಿ ಪರ ಯಾರು ಒಲವನ್ನ ವ್ಯಕ್ತಪಡಿಸಿದ್ದಾರೆ, ಅದ್ರ ಜೊತೆಗೆ ಇಲ್ಲಿ ಇನ್ಕ್ಲೂಡ್ ಆಗುವಂತದ್ದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಒಂದ್ ರೀತಿ ಮಹಿಳಾ ಮತದಾರರೇ ಇಲ್ಲಿ ಒಂದ್ ರೀತಿ ಫೋಕಸ್ ಜಾಸ್ತಿ ಆಗಿದೆ ನಿರ್ಣಾಯಕ ಅಂತ ಅಂದ್ರು. ಖಂಡಿತವಾಗ್ಲೂ, ಯಾಕಂದ್ರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಅವರ ಮತವನ್ನೇ ಸೆಳೆಯೋದಕ್ಕೆ. ಅದ್ರ ಜೊತೆಗೀಗ ಮತ್ತೊಂದು ಕೂಡ ಪುರುಷ ಮತದಾರರಿಗೆ ಆಫರ್ ಗಳನ್ನ ಕೂಡ ಕೊಡ್ತಿದ್ದೆ. ಬಸ್ ಫ್ರೀ ಎನ್ನುವ ಮುಖಾಂತರವಾಗಿ ಪುರುಷ ಮತದಾರರಿಗೂ ಕೂಡ ಆಫರ್. ನಿನ್ನೆ ತಾನೇ ಅದ್ರ ಬಗ್ಗೆ ನಾವು ಒಂದು ವರದಿಯನ್ನ ಕೂಡ ಮಾಡಿದ್ವಿ ನಿನ್ನೆ ಕೂಡ. ಸೊ ಆ ಸಂದರ್ಭದಲ್ಲಿ ಪುರುಷರಿಗೂ ಕೂಡ ಬಸ್ ಫ್ರೀ ಕೊಡ್ತೀವಿ ಅನ್ನುವಂತ ಒಂದು ಆಫರ್ ಅನ್ನ ಇಟ್ಟಿರುವಂತದ್ದು ತಾರತಮ್ಯ ಮಾಡಲ್ಲ ಅನ್ನೋ ರೀತಿಯಾಗಿ. ಆದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಈಗ ಕೆಲವೊಂದಿಷ್ಟು ಸಮೀಕ್ಷೆಗಳನ್ನ ನಾವು ನೋಡ್ತಾ ಹೋದ್ರೆ ಪವಿತ್ರ, ಅದರಿಂದ ಬಿಜೆಪಿ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಒಂದ್ ರೀತಿ ನಡುಕ ಕೂಡ ಸೃಷ್ಟಿಯಾಗಿದೆ. ಯಾಕಂದ್ರೆ 2-3 ಅಂತರದಲ್ಲಿ ಗೆಲುವು, 3-4 ಅಂತರದಲ್ಲಿ ಗೆಲುವು ಅಂತ ಅಂದ್ರೆ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಈಗ ರಾಜ್ಯ ಖಂಡಿತವಾಗ್ಲು ನೆಕ್ ಟು ನೆಕ್ ಫೈಟ್ ಇದ್ದೇ ಇರುತ್ತೆ. ಈಗ ಒಂದ್ ಕಡೆ 400+ ಹೆಚ್ಚು ಸೀಟ್ ಗೆಲ್ಲಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿತ್ತು. ಈಗ 300+ ಹೆಚ್ಚು ಸೀಟ್ ಗಳನ್ನ ಬಿಜೆಪಿ ಗೆಲ್ಲುತ್ತೆ, ಕೇಂದ್ರದಲ್ಲಿ ಅಧಿಕಾರ ಹಿಡಿಯುತ್ತೆ ಅನ್ನುವಂಥದ್ದು ಸಮೀಕ್ಷೆ ಪ್ರಕಾರ ಬಯಲಾಗ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ಕೊಪ್ಪಳದಲ್ಲಿ ಹೇಗಿದೆ, ಜಾತಿವಾರು ಲೆಕ್ಕಾಚಾರ ಹೇಗಿದೆ ಅನ್ನುವಂಥದ್ದು? ಖಂಡಿತ, ಒಟ್ಟಾರೆ ಅಲ್ಲಿ ನೀವೇ ಹೇಳ್ದಂಗೆ 18 ಲಕ್ಷ ಸಮಥಿಂಗ್ ಅಂದ್ರೆ ಹತ್ತತ್ರ ಒಂದು 20 ಲಕ್ಷ ಮತದಾರರು ಇದ್ದಾರೆ. ಅಲ್ಲಿ ಇಬ್ರು ಕೂಡ ಈಕ್ವಲ್, ಒಂದು 15,000 ಮತದಾರರು ಅಂದ್ರೆ ಪುರುಷ ಮತದಾರರು ಹೆಚ್ಚಿದ್ದಾರೆ ಬಿಟ್ರೆ ಇಬ್ರು ಕೂಡ 9,00,000 ಆತರ ಡಿವೈಡ್ ಆಗಿರೋದನ್ನು ಕೂಡ ನಾವು ಗಮನಿಸಬಹುದು. ಇಲ್ಲಿ ಪುರುಷರು 9,12,000 ಇದ್ರೆ ಮಹಿಳೆಯರು 9,38,000 ಮತದಾರರು ಇದ್ದಾರೆ. ಅಷ್ಟೊಂದು ಡಿಫ್ರೆನ್ಸ್ ಅಂತ ಅನ್ಸಲ್ಲ. ಇಲ್ಲಿ ಒಟ್ಟು ಮತದಾರರ ಸಂಖ್ಯೆಯಲ್ಲಿ ಲಿಂಗಾಯತ ಮತದಾರರು ನಿರ್ಣಾಯಕ ಮತದಾರರಾಗ್ತಾರೆ. ಯಾಕಂದ್ರೆ 5,05,000 ಮತದಾರರು ಇದ್ದಾರೆ. ನರೆಡ್ಡಿ ಸಮುದಾಯದಲ್ಲಿ 50,000 ಇರೋದು, ಕುರುಬ್ರು 4,15,000 ಇದ್ರೆ, ಮುಸ್ಲಿಂ 3,00,000 ಇದ್ದಾರೆ, ಹಾಗೆ ಪರಿಶಿಷ್ಟ ಜಾತಿಯವರು 3,00,000, ಪರಿಶಿಷ್ಟ ಪಂಗಡ 2,00,000. ಒಟ್ಟಾರೆ ಅಲ್ಲಿರುವಂತದ್ದು 18,00,000 ಮತದಾರರು. ಈ ಬಾರಿ ಯಾರಿಗೆ ಹೆಚ್ಚು ಮತದಾನ ಸಿಗತ್ತೆ ಅಂತ ಒಂದು ಕಡೆ ನಾವು ಒಂದು ನೋಡಬಹುದು. ರೂಪಾಯಿ ಸಂಗಣ ಕರಡಿ ಅವರ ವಿಚಾರಕ್ಕೆ ನಾವು ಮಾತನಾಡಲೇಬೇಕಾಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಗೆದ್ದಂತಹವರು ಸಂಗಣ ಕರಡಿ ಅವರು, ಈ ಬಾರಿ ಪ್ರಬಲ ಆಕಾಂಕ್ಷಿ ಆಗಿದ್ರು. ಯಾಕಂದ್ರೆ ಗೆದ್ದಿದ್ದೀನಿ, ನನಗೆ ಈ ಬಾರಿ ಟಿಕೆಟ್ ಕೊಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ರು ಅಂತ. ಸೊ ಟಿಕೆಟ್ ಕೈ ತಪ್ಪು, ಬಟ್ ಪ್ರಬಲ ನಾಯಕ ಲಿಂಗಾಯತರ ಒಂದು ಪ್ರಬಲ ನಾಯಕ ಆಗಿದ್ದವರು ಸಂಗಣ ಕರಡಿ. ಲಿಂಗಾಯತ ಮತಗಳೇ ನಿರ್ಣಾಯಕ ಆಗಿದೆ, ಈಗಾಗಲೇ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಇಲ್ಲಿ ಬಲ ಯಾರಿಗೆ ಹೆಚ್ಚಾಯ್ತು ಅಂದ್ರೆ ಕಾಂಗ್ರೆಸ್ಗೆ ಜಾಸ್ತಿ ಆಯ್ತು. ಹೌದು, ಖಂಡಿತ. ಒಂದು ಇನ್ನೊಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಕುರುಬ ಮತಗಳು, ಮುಸ್ಲಿಂ ಮತಗಳು ಕೂಡ ಲಕ್ಷಾಂತರ ಮತಗಳಿದೆ. ಅಲ್ಲಿ ಸಿದ್ದರಾಮಯ್ಯನವರು ಅಹಿಂದ ನಾಯಕನ ಗುರುತಿಸಿಕೊಂಡಿದ್ದಾರೆ. ಇನ್ನೇನ್ ಬೇಕು ಕಾಂಗ್ರೆಸ್? ಖಂಡಿತ, ಈಗ ಕೆಲವೊಂದು ಕ್ಷೇತ್ರದ ವಿಚಾರವಾಗಿ ಈಗ ಎಲ್ಲವೂ ಕೂಡ ಪ್ರೀ ಪ್ಲಾನರ್ ಅಂತ ಹೇಳೋಕದಕ್ಕಾಗಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ಜನ ಅಸಮಾಧಾನದ ಹೊಗೆ ಇನ್ನೂ ಕೂಡ ಹಾಗೆ ಇದೆ. ಯಾಕಂದ್ರೆ ಪಕ್ಷದ ಸಿದ್ಧಾಂತ, ಪಕ್ಷದ ವರ್ಚಸ್ಸು ಅನ್ನುವುದಕ್ಕೆ ಕಟ್ಟು ಬಿದ್ದು ಯಾರು ಕೂಡ ಅಷ್ಟು ಆಕ್ರೋಶದ ಕಟ್ಟೆನ ಜಾಸ್ತಿ ಹೊರಗೆ ವ್ಯಕ್ತಪಡಿಸ್ತಾ ಇಲ್ಲ. ಸೊ ಅದೇ ರೀತಿಯಾಗಿ ಕೊಪ್ಪಳದಲ್ಲೂ ಕೂಡ ಹೆಸರುವಾಸಿಯಾದಂತವರು ಸಂಗಣ್ಣ ಕರಡಿ ಅವರು, ಬಹಳ ಫೇಮಸ್ ಆದಂತವರು, ಅಭಿವೃದ್ಧಿ ವಿಚಾರವಾಗಿ ಸಾಕಷ್ಟು ಜನನಾಯಕ ಅನ್ನುವ ಹೆಸರನ್ನ ಪಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಹ್ಯಾಟ್ರಿಕ್ ಜಯವನ್ನ ಸಾಧಿಸಿದ್ದಾರೆ. ಅಂತವ್ರೀಗ ಬಿಜೆಪಿಯನ್ನ ಬಿಟ್ಟು ಮತ್ತೆ ಕಾಂಗ್ರೆಸ್ ಬಂದಿದ್ದಾರೆ ಅಂದ್ರೆ ಮತ್ತೊಂದು ಆನೆ ಬಲ ಅಂತ ಹೇಳ್ಬಹುದು. ಅದರ ಜೊತೆಗೆ ಈಗ ಕಾಂಗ್ರೆಸ್ಗೆ ಯಾರೇ ಬಂದ್ರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ. ರೆಡ್ ಕಾರ್ಪೆಟ್ ಎಲ್ಲೋ ಒಂದ್ ಕಡೆ ಬರೋರ್ ಬರ್ಲಿ ಅನ್ನೋ ರೀತಿಯಾಗಿ ಎಲ್ಲರನ್ನು ಕೂಡ ಕರೆದುಕೊಳ್ಳಲು ಆಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ವಿಧಾನಸಭಾ ಕ್ಷೇತ್ರಗಳ 8 ಇದೆ, ಅದರಲ್ಲಿ ಕೊಪ್ಪಳದಲ್ಲಿ ಕೆ ರಾಘವೇಂದ್ರ ಅವರು, ಅವರು ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಆಯ್ಕೆ ಆಗಿರುವಂತದ್ದು. ಇನ್ನು ಯಲಬುರ್ಗದಲ್ಲಿ ನೋಡೋದಾದ್ರೆ ಬಸವರಾಜ ರಾಯರೆಡ್ಡಿ ಅವರು, ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಸದಾದ ನಂತರವಾಗಿ ಗಂಗಾವತಿಯಿಂದ ಜನಾರ್ದನ್ ರೆಡ್ಡಿ ಅವರು, ಇಲ್ಲಿ ಬಿಜೆಪಿ ಪಕ್ಷ ತನ್ನ ಹಿಡಿತವನ್ನ ಸಾಧಿಸಿದೆ. ಕೆಲವೊಂದು ಕ್ಷೇತ್ರದಲ್ಲಿ ಮೇಲುಗ ಇದ್ರೂ ಕೂಡ ಕೆಲವೊಂದು ಕ್ಷೇತ್ರದಲ್ಲಿ
ಸ್ವಲ್ಪ ಹಿಂದೆ ಮುಂದೆ ಆಗೇ ಆಗುತ್ತೆ. ಇನ್ನು ಕನಕಗಿರಿಯಿಂದ ಶಿವರಾಜ್ ತಂಗಡಿಗೆ ಅವರು, ಶಿವರಾಜ್ ತಂಗಡಿಗೆ ಅವ್ರಿಗೂ ಗೊತ್ತಿದೆ ಅವ್ರು ಕಾಂಗ್ರೆಸ್ ಇಂದನೇ ಗೆದ್ದಿರುವಂತದ್ದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮೂರು ಕಾಂಗ್ರೆಸ್ ಪಕ್ಷದಿಂದ ಒಂದು ಬಿಜೆಪಿ ಪಕ್ಷದಿಂದ ಗೆಲುವನ್ನು ಸಾಧಿಸಿದೆ. ಮುಂದೆ ನೋಡೋದಾದ್ರೆ ಕುಷ್ಟಗಿಯಿಂದ ದೊಡ್ಡನಗೌಡ ಪಾಟೀಲ್ ಅವರು ಇವರು ಬಿಜೆಪಿ ಪಕ್ಷದಿಂದ ಗೆಲುವನ್ನ ಸಾಧಿಸಿರುವಂತದ್ದು. ಸದ್ಯದ ಮಟ್ಟಿಗೆ ಅವರು ಕೂಡ ಅಲ್ಲಿ ತಮ್ಮ ಹಿಡಿತವನ್ನ ಸಾಧಿಸಿದ್ದಾರೆ. ಇನ್ನಾದ ನಂತರವಾಗಿ ಮಸ್ಕಿ ಮಸ್ಕಿ ಆದ ತಕ್ಷಣ ಬಸವಗೌಡ ತುರ್ವಿಹಾಳ ಅವರು ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆಲುವನ್ನ ಸಾಧಿಸಿದ್ದಾರೆ. ಅಂದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ ಬಲಾಬಲ ಯಾವ ರೀತಿ ಇದೆ ಅನ್ನುವಂಥದ್ದು ಅತಿ ಆಲ್ರೆಡಿ ಇದ್ದಾರೆ ಖಂಡಿತ. ಇನ್ನ ಸಿಂಧನೂರಿನಲ್ಲೂ ಕೂಡ ಅಂಪನಗೌಡ ಭದ್ರಾಲಿ ಅವರು ಕೂಡ ಅವರು ಕಾಂಗ್ರೆಸ್ ಪಕ್ಷದಿಂದನೇ ಗೆಲುವನ್ನ ಸಾಧಿಸಿರುವಂತದ್ದು. ಆದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಪವಿತ್ರ, ಈ ಬಾರಿ ಕೊಪ್ಪಳ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಅತಿ ಹೆಚ್ಚು ಪ್ಲಸ್ ಪಾಯಿಂಟ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಖಂಡಿತ, ನಾವು ಹೇಳ್ದಂಗೆ ಅಲ್ಲಿ ಸಂಗಣ ಕರಡಿ ಅವರು ಹೋಗಿರೋದು ದೊಡ್ಡ ಪ್ಲಸ್ ಪಾಯಿಂಟ್ ಅವರಿಗೆ. ಅವ್ರ ಜೊತೆಗೆ ಒಂದಷ್ಟು ಸಮುದಾಯಗಳ ಓಲೈಕೆ ಆಗುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂಟರ್ ಪೈಕಿ ಆರರಲ್ಲಿ ಈಗಾಗಲೇ ಕಾಂಗ್ರೆಸ್ ಅಧಿಕಾರವನ್ನ ಸ್ವೀಕಾರ ಮಾಡಿಕೊಂಡಿದೆ. ಜೊತೆಗೆ ರಾಜ್ಯದಲ್ಲಿ ಇರುವಂತಹ ಗ್ಯಾರಂಟಿ ವಿಚಾರಗಳು ಬರೋದಾದ್ರೆ ಇವೆಲ್ಲವನ್ನ ನೋಡ್ಕೊಂಡು ಈಗ ಮತ್ತೆ ಇವತ್ತು ರಾಹುಲ್ ಗಾಂಧಿಯವರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರೋದು, ಇನ್ನೂ ನಾವು ನಿಮಗೆ ಹೆಚ್ಚು ಹೆಣ್ಮಕ್ಳಿಗೆ 100,000 ನಾವು ನಿಮಗೆ ದುಡ್ಡು ಕೊಡ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟಾಗ ಯಾರು ಒಲಿಕೆ ಆಗಲ್ಲ. ಖಂಡಿತವಾಗ್ಲೂ ಅಂದ್ರೆ ಜನರು ಬಯಸ್ತಾರದೇನಪ್ಪ ಅಂತಂದ್ರೆ, ಮೊದಲು ಜನರಿಗೆ ತಮ್ಮ ಸಮಸ್ಯೆನ ಆಲಿಸಿದ್ರೆ ಸಾಕಪ್ಪ ಅನ್ನುವಂಥದ್ದು ಅಷ್ಟಿತ್ತು. ಈಗ ಹೇಗಾಗಿದೆ ಅಂದ್ರೆ, ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಈ ಹಿಂದುತ್ವ ಅನ್ನುವಂಥದ್ದು, ಮತ್ತೊಂದು ಕಡೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಗಲಭೆಗಳಾಗಿರ್ಬೋದು, ಇದೆಲ್ಲದರಲ್ಲೂ ಬೇಸತ್ತು ಹೋಗಿದ್ದಾರೆ. ಆದ್ರೆ ಈಗ ರೀಸೆಂಟ್ ಆಗಿ ಕಾಡ್ತಾ ಇರುವಂತದ್ದು ನಮಗೆ ಈ ಬರ ಅನ್ನೋದ್ರಿಂದ ಎಲ್ಲರೂ ಕೂಡ ಬಸವಳದು ಹೋಗ್ಬಿಟ್ಟಿದ್ದಾರೆ, ಆ ತರದ್ದು ಉಂಟಾಗಿದೆ. ಇದನ್ನೆಲ್ಲ ಕೂಡ ಗಮನಿಸುವಂತ ನಾಯಕ ಬೇಕು ಅಂತ. ಆದ್ರೆ ನಮ್ಮ ಸಂಸದರನ್ನ ನಾವು ಕೇಂದ್ರಕ್ಕೆ ಆಯ್ಕೆ ಮಾಡಿ ಕಳಿಸಿದ್ರು ಕೂಡ ಅವರು ಒಂದು ಧ್ವನಿ ಕೂಡ ಎತ್ತಲ್ಲ ಅನ್ನುವಂಥದ್ದು ಜನರಲ್ ಬೇಸರ ಇದೆ. ಎಲ್ಲ ಇವೆಲ್ಲ ನೋಡ್ತಾ ಇದ್ರೆ ಈ ಬಾರಿ ಏನಾದ್ರೂ ಬದಲಾವಣೆ ಆಗಬಹುದಾ ಅನ್ನುವಂಥದ್ದು ಕಾಡ್ತಾ ಇದೆ ಪ್ರಶ್ನೆ ಅಂತ. ಖಂಡಿತ, ಇಲ್ಲಿ ಇನ್ನೊಂದು ಯಾರೇ ಆದ್ರೂ ಕೂಡ ಅವರಲ್ಲಿ ನೋಡ್ಬೇಕು, ಜನಗಳಿಗೆ ಈಗ 5 ನಾವು ಅವ್ರ ಕೈಲಿ ಕೊಡ್ತಾ ಇದೀವಿ ಅಂತ. ನಾನು ಯಾವಾಗ್ಲೂ ಪ್ರತಿ ಸಲ ಹೇಳೋದೇ ಹೌದು, ಬಿಜೆಪಿಗೆ ನಾವು ಮತ ಅಂತ ಹೇಳ್ತಾರೆ ಹೊರತು ಅವ್ರಿಗೆ ಬಿಜೆಪಿ ಅಭ್ಯರ್ಥಿ ಯಾರೇ ಗೊತ್ತಿರಲ್ಲ. ಮೋದಿ ಅವ್ರಿಗೆ ನನ್ನ ಒಟ್ಟು, ಸೊ ಹಾಗಾಗಿ ಇಲ್ಲಿ ಬಿಜೆಪಿಗೆ ಓಟ್ ಹಾಕ್ತೀನಿ ಅಂತಾರೆ. ಇವರು ಕೇಂದ್ರಕ್ಕೆ ಬರ್ಲಿ ಬೇಡ ಅಂತ ಹೇಳಲ್ಲ, ಕೇಂದ್ರವನ್ನ ನೋಡ್ಕೊಂಡು ಇಲ್ಲಿ ಕ್ಷೇತ್ರ ಅಭಿವೃದ್ಧಿ ಮಾಡೋರು ಯಾರು? ನಾಳೆ ಹೋಗ್ಬಿಟ್ಟು ಅವರು ಈಗ ಸೋತವ್ರಿಗೆ ಹೋಗಿ ಕೇಳ್ತಾರ, ನಿಮ್ಗೆ ಯಾಕೆ ಅಭಿವೃದ್ಧಿ ಮಾಡಿಲ್ಲ ಅಂತ. ಈಗ ಅಲ್ಲಿ ಶಾಸಕರಿದ್ದಾರೆ 6 ಶಾಸಕರು, ನಾಳೆ ಹೋಗಿ ಅವ್ರಿಗೆ ಅಭಿವೃದ್ಧಿ ಅನುದಾನದ ವಿಚಾರದಂದಾಗ ಕೇಂದ್ರದಲ್ಲಿ ಕೊಡ್ತಾ ಇಲ್ಲ, ನಾವೇನ್ ಮಾಡೋದು? ಈ ತಾರತಮ್ಯ ಬರುತ್ತೆ, ಅವಾಗ ಏನಾಗುತ್ತೆ, ಮಲತಾಯಿ ಧೋರಣೆ ಮಾಡ್ತಾ ಇದಾರೆ, ನಮಗೆ ಆ ಒಂದು ತಿಕ್ಕಾಟಗಳು ಬರುತ್ತೆ. ಅಲ್ಲ, ನಮ್ಮಲ್ಲಿ ರಾಜ್ಯದಲ್ಲಿ ಇರುವಂತ ಸಂಸದರು ಧ್ವನಿನೇ ಎತ್ತಲಿಲ್ಲ, ನಾವ್ ಯಾಕೆ ಅವ್ರನ್ನ ಮತ್ತೆ ಸೆಲೆಕ್ಟ್ ಮಾಡ್ಬೇಕು ಅನ್ನುವಂಥದ್ದು. ಈಗ ಎಕ್ಸಾಂಪಲ್, ಈಗ ನೀರಾವರಿ ಯೋಜನೆ ವಿಚಾರವಾಗಿ 4-5 ಅದೇ ರೀತಿ ತಳ್ಕೊಂಡು ಬರ್ತಿದ್ದಾರೆ. ಕೆಲವೊಂದಿಷ್ಟು ಕಡೆ ವಿಮಾನ ನಿಲ್ದಾಣವನ್ನು ತರ್ತೀವಿ ಅಂತಿದ್ದಾರೆ, ಅದನ್ನು ಅದೇ ರೀತಿಯಾಗಿ ಸಮುದಾಯ ಭವನ, ಅಂಗನವಾಡಿ ಎಲ್ಲ ವಿಚಾರವಾಗಿ ನೋಡ್ತಾ ಇದ್ರೆ ಪವಿತ್ರ, ಎಲ್ಲವೂ ಕೂಡ ಹಾಗೆ ಅರ್ಧ ಕಾಮಗಾರಿ ನಿಂತಿದೆ. ಅಂದ್ರೆ ದುಡ್ಡು ಸ್ಯಾಂಕ್ಷನ್ ಮಾಡಿದ್ವಿ, ದುಡ್ಡು ಆಗಿದೆ, ಎಲ್ಲೋಯ್ತು ಹಾಗಿದ್ರೆ ದುಡ್ಡು, ಅನುದಾನವನ್ನ ತಂದಿದ್ದೀವಿ ಅಂತ ಹೇಳ್ತಾರೆ. ಈಗ ನಾವು ಅತಿ ಹೆಚ್ಚು ತೆರಿಗೆಯನ್ನ ಪಾವತಿ ಮಾಡ್ತಿದ್ವಿ ಅಂದ್ರೆ ನಮ್ಮ ಹಕ್ಕನ್ನ ನಾವು ಕೇಳುವಂತ ರೈಟ್ಸ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಒಂದು ಕಡೆ ನಾವು ಮಾತಾಡೋದಕ್ಕೂ ಕೂಡ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಇದೆಲ್ಲವೂ ಕೂಡ ಒಂದ್ ರೀತಿ ಬೇಸರ ಅಂತ ಅನ್ಬೋದು. ಈ ದೂರದ ಮಾತು ನಾವು ತುಂಬಾ ಹತ್ತಿರದಿಂದ ನೋಡ್ಬೇಕು ಅಂದ್ರೆ, ನೀವು ಹೇಳ್ದಂಗೆ ಆಗ ಬರಗಾಲ ಬಂದಿದೆ ರಾಜ್ಯದಲ್ಲಿ ಗೊತ್ತು. ಈಗ ಬಂದು ಸರ್ವೆ ಮಾಡ್ಕೊಂಡು ಹೋದವರು ಏನ್ ಕೊಟ್ರು ರಾಜ್ಯದ ಜನತೆಗೆ? ಈಗ ಕಳೆದ ಬಾರಿ ಇದ್ದಂತ ಸಂಗಣ ಕರಡಿ ಅವರು ಆ ವಿಚಾರದಲ್ಲಿ ಹೆಂಗೆ ಚಕಾರ ಎತ್ತಿದ್ರು ಅಥವಾ ಧ್ವನಿ ಎತ್ತಿದ್ರು, ಅಲ್ಲಿ ಜನರ ಪರವಾಗಿ ಏನ್ ಮಾಡಿದ್ರು, ಅವರು ತಂದು ಕೊಡ್ಬೇಕಾಗಿತ್ತಲ್ಲ ಪರಿಹಾರನ. ನಾವೀಗ ಪ್ರಾಮಿಸ್ ಮಾಡಿದಾನೆ ಅವ್ರು ಮತ ಹಾಕ್ಸ್ಕೊತಾರೆ, ಈ ಕಾಲೆಲ್ಲ ಹಿಡಿತಾರೆ ಹೋಗಿ ಮತದಾರರದು, ನೀವೇ ದೇವ್ರು ನೀವೇ ಎಲ್ಲ ಅಂತ ಗೆದ್ದು ಬಂದ ನಂತರ ದೇವ್ರು ಇಲ್ಲ ದೆವ್ವನೂ ಇಲ್ಲ ಹಂಗ ಆಗ್ಬಿಡ್ತಾರೆ. ಖಂಡಿತವಾಗ್ಲೂ ಅದೇ ರೀತಿ ಆಗಿದೆ. ಯಾಕಂದ್ರೆ ಈಗ ಕೊಪ್ಪಳ ಬಿಜೆಪಿಯ ಭದ್ರಕೋಟೆ ಅಂತ ಅನ್ನಿಸ್ಕೊಂಡಿದೆ. ಆ ಭದ್ರಕೋಟೆಯನ್ನ ಬೇಚೋದಕ್ಕೆ ಕಾಂಗ್ರೆಸ್ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಜನರು ಬದಲಾವಣೆ ಬಯಸಿದ್ರೆ ಎಲ್ಲೋ ಒಂದು ಕಡೆ ಬದಲಾಗಬಹುದು. ಇಲ್ಲ, ಜನರು ನಮಗೆ ಅವರಿಂದನೇ ನಮಗೆ ಸರಿಯಾದ ರೀತಿಯಲ್ಲಿ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ ಇಟ್ಕೊಂಡ್ರೆ ಕೊಪ್ಪಳ ಕ್ಷೇತ್ರದಲ್ಲಿ ಯಾವುದೇ ರೀತಿ ಬದಲಾವಣೆ ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು. ಸದ್ಯದ ಮಟ್ಟಿಗೆ ಎಷ್ಟು ಕರೆ ಬಂದಿದೆ, ಏನಾಗಿದೆ, ಎಲ್ಲವನ್ನ ಕೂಡ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಪವಿತ್ರ. ಖಂಡಿತ, ಒಟ್ಟಾರೆಯಾಗಿ ಸ್ವೀಕರಿಸಿದಂತಹ ಕರೆಗಳನ್ನ ಫಸ್ಟ್ ನೋಡೋಣ. ಬೆಳಗ್ಗೆ 9 ಸಂಜೆ 5 6,738 ಇದು ತುಂಬಾ ಕಡಿಮೆ ಅಂತ ನಿಮಗೆ ಅನಿಸ್ಬೋದು. ಅಲ್ಲಿ ಲಕ್ಷಾಂತರ ಮತದಾರರು ಇದ್ದಾರೆ, ಇವ್ರು ತಗೊಂಡ್ರದ್ದು ಇಷ್ಟೇ ಕಾಲ್ಸ್ಗಳು ಅಂತ. ಅವರು ಟೈಮ್ ಕೊಟ್ಟು ನಾವು ನಮ್ಮ ಎಂಪಿಯನ್ನ ಸೆಲೆಕ್ಟ್ ಮಾಡಬೇಕು ಅಂತ ಮುತುವರ್ಜಿ ವಹಿಸ್ತಿದಾರಲ್ಲ, ಅದಕ್ಕೆ ಗ್ರೇಟ್ ಅಂತ ಹೇಳಬೇಕು. ಸೊ ಒಟ್ಟು ಸ್ವೀಕಾರ ಮಾಡಿದಂತಹ ಕರೆಗಳು ನಾವು 6,738 ಕರೆಗಳು ನಾವು ಸ್ವೀಕಾರ ಮಾಡಿದ್ದು. ಇಲ್ಲಿ ಜನರ ಒಲವು ಯಾರ ಪರವಾಗಿ ಇದೆ?
ಕಾಂಗ್ರೆಸ್ ಪರ ಒಲವು 3,335 ಜನ ಕರೆ ಮಾಡಿದ್ದಾರೆ. ಅದರಲ್ಲಿ ಮಹಿಳೆಯರು 1,112 ಜನ ಕರೆ ಮಾಡಿದ್ದಾರೆ. ಪವಿತ್ರ, ಇಲ್ಲಿ ಮಹಿಳೆಯರು ಪರವಾಗಿಲ್ಲ, ಒಂದ್ ಮಟ್ಟಿಗೆ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ. ಪುರುಷರ ಮತಗಳ ಒಂದು ಸಂಖ್ಯೆಯನ್ನು ನೋಡೋದಾದ್ರೆ 2,223 ಜನ ಕರೆ ಮಾಡಿರುವಂತದ್ದು. ಇದು ಕಾಂಗ್ರೆಸ್ ಪರ ಒಲವನ್ನ ವ್ಯಕ್ತಪಡಿಸಿರುವಂತವ್ರು. ಹಾಗಿದ್ರೆ ಬಿಜೆಪಿ ಪರ ಎಷ್ಟಿದೆ? ಬಿಜೆಪಿ ಪರವಾಗಿ 3,403. ತುಂಬಾ ಜಗಜಾಂತರ ವ್ಯತ್ಯಾಸ ಇಲ್ಲ ಇಲ್ಲಿ. ಕೇವಲ ಒಂದು 10 ಮತಗಳು 15 ಮತಗಳು ಡಿಫ್ರೆನ್ಸ್ ಬರಬಹುದೇನೋ. ಇಲ್ಲಿ ಪುರುಷರು ಒಟ್ಟಾರೆಯಾಗಿ ಮಾಡಿದಂತದ್ದು 2,526 ಕರೆಗಳು ಪುರುಷ ಮತದಾರರು ಕಾಲ್ ಮಾಡಿರೋದು. ಇನ್ನ ಮಹಿಳೆಯರು ತೀರಾ ಕಡಿಮೆ, 1,000 ಒಳಗೆ ಇದ್ದಾರೆ, 3 ಅಂಕಿಲಿ ಇದ್ದಾರೆ. 877 ಮಹಿಳಾ ಮತದಾರರು ಇವತ್ತು ಕಾಲ್ ಮಾಡಿ ಬಿಜೆಪಿ. ಹೌದು, ಇಲ್ಲಿ ಆಲ್ರೆಡಿ ಗೊತ್ತಾಗೋಯ್ತು ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ. ಖಂಡಿತ, ಎಸ್ ಅಲ್ಲಿ ಮಹಿಳಾ ಮತದಾರರು ಕೆಲವೊಂದು ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ. ಯಾಕಂದ್ರೆ ಈಗ ಗ್ಯಾರಂಟಿ ಯೋಜನೆಯಿಂದ ಸಾಕಷ್ಟು ಜನ, ಗ್ಯಾರಂಟಿ ಯೋಜನೆಯಿಂದ ನಮಗೆ ಸಾಕಷ್ಟು ಸಹಕಾರಿಯಾಗಿದೆ. ಹೌದು, ಬಿಜೆಪಿ ವಾಗ್ದಾಳಿ ನಡೆಸಬಹುದು. ಈಗ ಸೋಂಬೇರಿಗಳನ್ನ ಮಾಡ್ತಿದೆ, ಜನರನ್ನ ಸೋಮಾರಿಗಳೇ ಆಗ್ತಿದ್ದಾರೆ, ಮಹಿಳೆಯರಿಗೆ ಬಿಟ್ಟಿ ಬಾಗಿಗಳನ್ನ ಕೊಡ್ತಿದ್ದಾರೆ. ಆದ್ರೆ ವಾಗ್ದಾಳಿಯನ್ನ ನಡೆಸ್ತಿರ್ತಾರೆ. ಆದ್ರೆ ಅದರಿಂದ ಸಾಕಷ್ಟು ಉಪಯೋಗ ಪಡ್ಕೊಂಡಿರುವಂತದ್ದು ಕೇವಲ ಮಹಿಳೆಯರಲ್ಲ, ಇಡೀ ಕುಟುಂಬವೇ ಅದರ ಉಪಯೋಗವನ್ನ ಪಡೆದುಕೊಳ್ತಾ ಇದೆ. ಅಂದ್ರೆ ನಾವೇ ಎಕ್ಸಾಂಪಲ್ ತಗೊಳ್ಳೋಣ. ಏನೋ ಒಂದು ಹೋಗ್ತಾ ದಾರಿಯಲ್ಲಿ ಇಷ್ಟ ಆಯ್ತು ಪವಿತ್ರ, ತಗೊಳ್ಬೇಕು ಅಂತಂದ್ರೆ ನಮ್ಮ ಹತ್ರ ದುಡ್ಡಿದ್ರೆ ಅಲ್ವಾ? ಎಲ್ಲೋ ನಮ್ ಕಡೆ ಈ ಸೇವಿಂಗ್ಸ್ ಅನ್ನುವಂಥದ್ದು ತಗೋಬಿಡ್ತೀವಿ, ದುಡ್ಡೇ ಇಲ್ಲ ಅಂತಂದ್ರೆ. ಸೊ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರ ಜೊತೆಗೆ ಮಹಿಳೆಯರಿಗೆ ಕೆಲವೊಂದು ಸ್ವಾವಲಂಬಿ ಜೀವನಗಳನ್ನ, ಹಾಗೆ ಕುಟುಂಬದಲ್ಲಿರುವಂತವ್ರು ಎಷ್ಟೋ ಬಡತನ ಕುಟುಂಬಗಳಿದೆ, ಓದೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ ವಿದ್ಯಾರ್ಥಿಗಳಿಗೆ, ಅಂತವ್ರಿಗೆ ಎಲ್ರಿಗೂ ಕೂಡ ಸಹಾಯವಾಗ್ತಾ ಇದೆ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಪರವಾಗಿ ಅತಿ ಹೆಚ್ಚು ಮಹಿಳೆಯರ ಒಲವು ಕೂಡ ವ್ಯಕ್ತವಾಗಿದೆ ಒಂದು ಕಡೆ. ಇನ್ನೊಂದು ಕಡೆ ಪವಿತ್ರ, 2019 ಏನು ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಶಿವರಾಮೇಗೌಡರಿಗೂ ಕೂಡ ಟಿಕೆಟ್ ಅನ್ನ ಕೊಡುವ ವಿಚಾರವಾಗಿ ಸ್ವಲ್ಪ ಅಸಮಾಧಾನ ಉಂಟಾಗಿತ್ತು. ಆದ್ರೆ ಶಿವರಾಮೇಗೌಡರು ನನ್ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಬಂದಿದ್ರು ಅವರು ಮತ್ತೆ. ಈಗ ಅದೇ ರೀತಿಯಾಗಿ ಕರಡಿ ಸಂಗಣ್ಣ ಅವರಿಲ್ಲ, ಅದೇ ರೀತಿಯಾದಂತಹ ಮತ್ತೆ ಸ್ಟ್ರಾಟಜಿ ಬಳಸಲಾಗಿದೆ ಅನ್ನುವಂಥದ್ದು. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅದೇ ಬೇಕಿತ್ತು, ಪಕ್ಷಕ್ಕೆ ಯಾರು ಬಲ ಬಲದ್ರ ಜೊತೆಗೆ ಅತಿ ಹೆಚ್ಚು ಬೇರೆ ಸಮುದಾಯವನ್ನ ಸೆಳೆಯೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಪ್ರಾಬಲ್ಯವನ್ನ ಸಾಧಿಸಿರುವಂತದ್ದು ಲಿಂಗಾಯತ ಸಮುದಾಯ. ಆ ಲಿಂಗಾಯತ ಸಮುದಾಯದ ಪ್ರಾಬಲ್ಯವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್, ಅಂದ್ರೆ ಅಹಿಂದ ಅನ್ನುವಂಥದ್ದು ಕಾಂಗ್ರೆಸ್ ಕಂಡುಕೊಂಡು ಬಿಟ್ಟಿದೆ. ಅಂದ್ರೆ ಮುಸ್ಲಿಂ ರೋಟ್ರು ಫಿಕ್ಸ್, ಅವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜಾತಿ ಮತಗಳು ಕೂಡ ಫಿಕ್ಸ್ ಕಾಂಗ್ರೆಸ್ಗೆ ಅನ್ನುವಂಥದ್ದು. ಅಂದ್ರೆ ಲಿಂಗಾಯತ, ಕುರುಬ, ಒಕ್ಕಲಿಗ ಅನ್ನುವಂಥದ್ದು ಸಪರೇಟ್ ಅನ್ನುವಂಥದ್ದು ಇದೆ. ಆ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇರೋದೇ ಅಹಿಂದ ಇಂದ ಅನ್ನುವಂಥ ಮಾತು. ಅದ್ರ ಜೊತೆಗೆ ಈ ಲಿಂಗಾಯತ ಸಮುದಾಯ ಬೇರೆ ಬೇರೆ ಸಮುದಾಯದವರನ್ನ ಓಲೈಕೆ ಮಾಡ್ಕೊಂಡು ಹೋಗೋದು ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು ಪವಿತ್ರ. ಎಸ್, ಹಾಗಿದ್ರೆ ಹೇಗಿದೆ ರಿಸಲ್ಟ್? ಯಾರು ಇಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ? ಜನರ ಮನದಲ್ಲಿ ಯಾರು ತಮ್ಮ ಸ್ಥಾನವನ್ನ ಗಟ್ಟಿಗಳಿಸಿಕೊಂಡಿದ್ದಾರೆ? ಅದ್ರ ಜೊತೆಗೆ ಕೊಪ್ಪಳ ಕ್ಷೇತ್ರದ MP ಇವರೇ ಆಗಬೇಕು ಅಂತ ಜನರು ಯಾರ ಪರವಾಗಿ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಎಸ್, ನಾವು ಮೊದಲೇ ಸ್ವೀಕರಿಸಿದ ಕರೆಗಳಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಾವು ಹೇಳಿದ ಮುಖಾಂತರವಾಗಿ. ಎಸ್, ಇಲ್ಲಿ ಡಾಕ್ಟರ್ ಬಸವರಾಜ್ ಅವರಿಗೆ ಕರೆಗಳು 3,403 ಬಂದಿದೆ. ಅಂದ್ರೆ 50.5% ಜನ ಒಲವು ವ್ಯಕ್ತಪಡಿಸಿದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ರಾಜಶೇಖರ್ ಹಿಟ್ನಾಳ್ ಅವರಿಗೆ 3,335 ಕರೆಗಳು ಬಂದಿದೆ. ಅಂದ್ರೆ 49.5% ಜನ ಇಲ್ಲಿ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಮತ್ತೆ ಅಧಿಕಾರದ ಚುಕಾಣಿಯನ್ನ ಬಿಜೆಪಿ ಹಿಡಿಯುತ್ತೆ, ತನ್ನ ಭದ್ರಕೋಟೆಯನ್ನ ಸೇಫ್ ಆಗಿ ನೋಡ್ಕೊಳ್ಳುತ್ತೆ ಅನ್ನೋದಕ್ಕೆ ಮತದಾರರು ವ್ಯಕ್ತಪಡಿಸಿರುವಂತಹ ಒಲವು ಇದು ಅಂತ ಹೇಳಬಹುದು. ಜಗಜಾಂತರ ಅಲ್ಲ, ಕೇವಲ 1% ಅಷ್ಟೇ. ಅಂದ್ರೆ ಕೊನೆ ಟೈಮ್ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನಾವು ಕೂಡ ಹೇಳೋದಕ್ಕಾಗಲ್ಲ. ಮತದಾರರ ಮನಸ್ಸು ಯಾವ ರೀತಿ ಇರುತ್ತೆ ಅಂತ, ಚಂಚಲ ಮನಸ್ಸು ಎಲ್ರದು ಕೂಡ. ಈಗ ಎಲೆಕ್ಷನ್ ಅಂದ ತಕ್ಷಣ ಹಣದ ಹೊಳೆ, ಹೆಂಡದ ಹೊಳೆ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ ಇಲ್ಲಿ. ಆದ್ರೆ ಜನರು ಯಾವ ಅಂಶಕ್ಕೂ ಕೂಡ ಬಲಿಯಾಗಬಾರದು. ಕಾಂಗ್ರೆಸ್ಗೆ 49.5% ಜನ ಒಲವನ್ನ ವ್ಯಕ್ತಪಡಿಸಿದ್ರೆ ಬಿಜೆಪಿಗೆ ಇಲ್ಲಿ 50.5% ಜನ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ರಿಸಲ್ಟ್ ನಿಮ್ಮ ರಾಜ್ ನ್ಯೂಸ್ ನ ಸರ್ವೆಯಲ್ಲಿ ರಿಸಲ್ಟ್ ಅಲ್ಲಿ ಬಿಜೆಪಿ ಪಕ್ಷ ಕೊಪ್ಪಳದಲ್ಲಿ ಅಧಿಕಾರವನ್ನ ವಹಿಸಿಕೊಳ್ಳುತ್ತೆ. MP ಗದ್ದುಗೆಗೆ ಅಲ್ಲಿನ ಜನರು ಬಿಜೆಪಿ ಪಕ್ಷವನ್ನ ಮತ್ತೆ ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಖಂಡಿತ, ಕಾಂಗ್ರೆಸ್ಗೆ 49.5%, ಬಿಜೆಪಿಗೆ 50.5%. ಇದು ತುಂಬಾ ಅಜ್ಜಗಜ್ಜಾಂತರ ಡಿಫ್ರೆನ್ಸ್ ಅನ್ನೋದು ಏನೂ ಇಲ್ಲ.
ಕೇವಲ ಒಂದೇ ಒಂದು ಪರ್ಸೆಂಟ್ ಅಲ್ಲಿ ಮಾತ್ರ ಇಲ್ಲಿ ಕಾಂಗ್ರೆಸ್ ಹಿಂದುಳಿದಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ಗೆ ಇಲ್ಲಿ ಮತ್ತೊಂದು ಪ್ಲಸ್ ಇದೆ, ಇಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿದೆ. ಬಸವರಾಜ್ ಕ್ಯಾವಟರ್ ಅವ್ರಿಗೆ ಇವತ್ತು ಮಣೆ ಹಾಕಿರೋದು. ಆದ್ರೆ ರಾಜಶೇಖರ್ ಹಿಟ್ನಾಳ್ ಅವರು ಕಳೆದ ಬಾರಿ ಕೂಡ ಇದ್ರು, ಅವ್ರಿಗೆ ತುಂಬಾ ಪ್ಲಸ್ ಆಗುತ್ತೆ. ಆಗ್ಲೂ ಕೂಡ ಅಜಗಜಾಂತರ ವ್ಯತ್ಯಾಸ ಏನಿರಲಿಲ್ಲ, ಇದ್ದಂತ ಒಂದು 38,000 ಮತಗಳನ್ನ ಓಲೈಕೆ ಮಾಡ್ಕೊಳ್ಬಹುದು. ಪ್ಲಸ್ ಸಂಗಣ ಕರಡಿ ಅವರು ಇರೋದ್ರಿಂದ ಭಾಗಶಃ ಇನ್ನೇನು 1% ಆರಾಮಾಗಿ ಅವ್ರಿಗೆ ಎತ್ಕೊಂಡು ಬರ್ಬಹುದು ಅಂತ